ಏಳು ಜನ್ಮದ ನಂಟು ಬ್ರಹ್ಮ ಗಂಟು, ಬ್ರಹ್ಮ ಗಂಟು. ದತ್ತವ್ರೆ, ನಾವ್ ಹಿಂಗೆ ಆಡಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಅಪೋಸಿಟ್ ಟೀಮ್ ಅವ್ರ ವೀಕ್ನೆಸ್ ನ ನಾವು ಯೂಸ್ ಮಾಡ್ಕೋಬೇಕು. ಲಕ್ಕಿ ಅವ್ರ ಭುಜಕ್ಕೆ ಏಟಾಗಿದೆ, ಆ ಭುಜಕ್ಕೆ ಇನ್ನು ನೋವಾಗೋ ಹಾಗೆ ಮಾಡಿ. ನೀವು ಗೆದ್ರೆ ಮಾತ್ರ ನಿಮ್ ಪಾಲಿಗೆ ಹೆಂಡತಿ ತಾಯಿ ಇಲ್ಲ, ನೀವೇನಾದ್ರೂ ಸೋತ್ರೆ ನಿಮ್ ಪಾಲಿಗೆ ಹೆಂಡತಿ ತಾಯಿ ಯಾರೂ ಇರಲ್ಲ. ಕಬಡ್ಡಿ ದೇವ್ರೆ, ಪಂದ್ಯದ ಫಲಿತಾಂಶ ಏನೇ ಬರಲಿ, ಯಾರೇ ಗೆಲ್ಲಿ ಯಾರೇ ಸೋಲಿ, ಅದ್ರ ಪರಿಣಾಮ ಮಾತ್ರ ನಮ್ಮನೆ ಮೇಲೆ ಬೀರೋದು ಬೇಡ. ದಟ್ಟಣ್ಣ, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ನೀವು ತುಂಬ ನಿಯತ್ತಿರೋ ಆಟಗಾರ, ಆಂಜನೇಯನ್ ಭಕ್ತ. ಆಟದಲ್ಲಿ ಸೋತ್ರು ಅದನ್ನ ಅವಮಾನ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಆದ್ರೆ ಲಕ್ಕಿಯವ್ರಿಗೆ ಏಟಾಗಿದ್ದು ಅಂತ ಗೊತ್ತಿದ್ದೂ ನೀವು ಆತರ ಪಟ್ಟುಗಳನ್ನ ಹಾಕಿ ಗೆದ್ರ. ತಗೊಳ್ಳಿ ಲಕ್ಕಿಯವರೇ, ನಿಮ್ಗೋಸ್ಕರ ಅಂತ ಎಕ್ಸ್ಟ್ರಾ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದೀನಿ. ತುಪ್ಪದಲ್ಲಿ ಹೊಡೆದಿರೋದು ತಗೊಳ್ಳಿ. ಏನೇ ಇದು, ಪಾಯಸಕ್ಕೆ ಸಕ್ಕರೆ ಬದಲು ಉಪ್ಪು ಹಾಕಿದ್ಯಾ? ನನ್ ಸಕ್ಕರೆನೆ ಹಾಕಿರೋದು ಲಕ್ಕಿಯವರೇ. ನನಗೆ ಗೊತ್ತು, ಬೇಕು ಅಂತ ಮಾಡಿದ್ಯಾ. ಎಲ್ಲರೂ ನನಗೆ ಮೋಸ ಮಾಡೋರೆ. ನಾನು ಯಾಕೆ ನಿಮಗೆ ಮೋಸ ಮಾಡ್ಲಿ ಹೇಳಿ? ಮತ್ತೆ ಉಪ್ಪು ಏನಕ್ಕಾಗದೆ? ಆಟದಲ್ಲಿ ದತ್ತಣ್ಣ ಮೋಸ ಮಾಡ್ದ, ಇವಾಗ ನೀನ್ ಮೋಸ ಮಾಡ್ತಿದ್ಯಾ? ಎಲ್ಲರೂ ನನಗೆ ಮೋಸ ಮಾಡೋರೆ, ನಾನು ಯಾವನ್ನೂ ನಂಬಲ್ಲ. ಚುಕ್ಕಿ ಮನಸಲ್ಲಿ ಬಿತ್ತಿ ರಂಗಾಗಿದೆ, ಮನ ರಂಗೋಲಿಯಾಗಿದೆ. ಬಣ್ಣ ಬಣ್ಣದ ಆಸೆಯು ಹುಟ್ಟಿ ಹಾರಾಡಿದೆ, ಕನಸು ಹಾರಾಡಿದೆ. ಸ್ವಲ್ಪ ನೋಡ್ಕೊಂಡು ಬನ್ನಿ. ಸರಿ. ಮದ್ವೆನ ಲಕ್ಕಿ ಗೀತಾ ಇಬ್ರು ಸೇರಿ ಮಾಡ್ಕೊಡ್ಬೇಕು. ಪುಟತೆ, ನೀವ್ ಏನ್ ಕೆಲಸ ಬೇಕಾದ್ರೂ ಕೊಡಿ, ನಾನು ಮಾಡ್ತೀನಿ, ನೋ ಪ್ರಾಬ್ಲಮ್. ಅದೇ ಇವ್ಳ ಜೊತೆ ಮಾತ್ರ ನಾನು ಕೆಲಸ ಮಾಡಲ್ಲ. ಯಾಕಪ್ಪ, ಯಾಕಾಗ ಹೇಳ್ತೀಯ? ನಿಮ್ಗೆ ಗೊತ್ತಿಲ್ವಾ, ಇವ್ಳು ಏನ್ ಕೆಲಸ ಮಾಡುದು ಎಡವಟ್ಟೆ. ನಿಮ್ ಮದ್ವೆಲಿ ಎಡವಟ್ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಏನೇ ಕೆಲಸ ಇದ್ರು ನನಗೆ ಹೇಳಿ, ನಾನು ಮಾಡ್ತೀನಿ. ನೋಡಿ, ಅವಳು ಕೆಲಸ ಮಾಡೋದಾದ್ರೆ ನಾನು ಮಾಡಲ್ಲ. ನಾನು ಮಾಡ್ಬೇಕು ಅಂದ್ರೆ ಅವಳು ನನ್ನ ಜೊತೆ ಇರಬಾರ್ದು ಅಷ್ಟೇ. ಗೀತಾ ಈ ಮನೆ ಸಂತೋಷಕ್ಕೋಸ್ಕರ ತುಂಬಾ ಹೋರಾಡ್ತಾ ಇದ್ದಾಳೆ ಲಕ್ಕಿ. ತಮಾಷೆ ಮಾಡ್ತೀಯ? ಮಾತು ಇತ್ತೀಚೆಗೆ ಜಾಸ್ತಿ ಆಗಿದೆ ನಿಂದು. ನಾನೇನ್ ತಪ್ಪ ಹೇಳುದ್ನ? ದೊಡ್ಡ ತಪ್ಪೇ ಮಾಡಿದೀಯ ನೀನು.
ಪಾಪ ಗೀತಾ ಎಲೆಕ್ಷನ್ ಕೆಲ್ಸಕ್ಕೆ ಮದ್ವೆ ಕೆಲ್ಸಕ್ಕೆ ಎಲ್ಲದಕ್ಕೂ ನಿನಗೆ ಹೆಲ್ಪ್ ಮಾಡಿದ್ಲು. ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳಿದ್ಯ ಅವಳಿಗೆ? ಹುಟ್ಟತ್ತೆ ಇದೊಳ್ಳೆ ಕತೆ ಆಯ್ತಲ್ಲ, ನಮ್ಮವ್ರಿಗೆ ಥ್ಯಾಂಕ್ಸ್ ಹೇಳ್ತಾರ? ಓಹೋ ಪರವಾಗಿಲ್ವೇ, ಗೀತನ್ನ ನನ್ನವಳು ಅಂತೆಲ್ಲ ಹೇಳ್ಕೊತಾ ಇದೀಯಾ? ಅಯ್ಯೋ ಬರೀ ಮಾತು ಹೇಳಿದೆ ಅಷ್ಟೇ. ಹ್ಮ್ ಸರಿ ಸರಿ ಹೋಗ್ಲಿ, ಬಾಯ್ ಮಾತ್ಗಾದ್ರೂ ಅವಳಿಗೊಂದು ಥ್ಯಾಂಕ್ಸ್ ಹೇಳು, ಏನಾದ್ರೂ ಒಂದು ಒಳ್ಳೆ ಗಿಫ್ಟ್ ಕೊಡು. ನಾನೇನು ಅವಳಿಗೆ ಹೆಲ್ಪ್ ಮಾಡೋದನ್ನ ಕೇಳಿದ್ನ, ಅವಳೇ ಮೇಲ್ ಮೇಲೆ ಬಿದ್ದು ಬಂದ್ಲಪ್ಪ, ನಾನೇನ್ ಮಾಡೋಕ್ಕಾಗುತ್ತೆ? ಅದರಿಂದ ನಿನ್ ಕೆಲ್ಸ ಸುಲಭ ಆಯ್ತೋ ಇಲ್ವೋ, ಅದಕ್ಕೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕು ಅವಳಿಗೆ. ಸರಿ ಆಯ್ತು, ಅದೇನ್ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ. ಸೀರೆನ ಒಡವೆನ ಏನಾದ್ರೊಂದು ಕೊಡೋಣ. ಅದೆಲ್ಲ ಅವಳ ಹತ್ರ ಬೇಕಾದಷ್ಟಿದೆ, ಅವಳಿಗೆ ಬೇಕಾಗಿರೋದನ್ನ ನೀನ್ ಕೊಡ್ಬೇಕು. ಊಟತೆ ಈ ಲಕ್ಕಿ ಪ್ರಾಮಿಸ್ ಮಾಡಿದ್ಮೇಲೆ ಮುಗೀತು, ಏನ್ ಬೇಕಾದ್ರೂ ಕೊಡ್ತೀನಿ. ಹಾಗಾದ್ರೆ ಅವಳಿಗೊಂದು ಮುತ್ತು ಕೊಡು. ಏನ್ ಪುಟತ್ತೆ ನೀವು, ಏನೇನೋ ಹೇಳ್ಕೊಡ್ತಾ ಇದ್ದೀರಾ? ಆಹಾ ದೊಡ್ಡದಾಗ ಹೇಳ್ಬಿಟ್ಟೆ ಈ ಲಕ್ಕಿ ಏನ್ ಬೇಕಾದ್ರೂ ಕೊಡ್ತಾನೆ ಅಂತ? ಆಫ್ಟರ್ ಆಲ್ ಒಂದ್ ಮುತ್ತು ಕೊಡಕ್ ಆಗಲ್ವಾ ಅವಳಿಗೆ? ಈಗೇನು ನಿನ್ ಕೈಲಿ ಆಗತ್ತೋ ಇಲ್ವೋ? ಪುಟತ್ತೆ ಚಾಲೆಂಜ್ ಸರ್ ಅಲ್ಲ, ಹೇಳ್ಬೇಡಿ ನೀವು. ಚಾಲೆಂಜ್ ಅಂತಾನೆ ಅನ್ಕೋ. ಇವಾಗೇನು ಎಲ್ರ ಮುಂದೆ ಅವಳಿಗೆ ಮುತ್ತು ಕೊಡಕ್ ಆಗತ್ತೋ ಇಲ್ವೋ ನಿನ್ಗೆ? ಶಾಸ್ತ್ರ ಮಾಡೋದಕ್ಕೆ ಪುರೋಹಿತರಿಲ್ಲ, ಶಾಸ್ತ್ರ ಇಲ್ಲ ಅಂದ್ರೆ ಮದ್ವೆನೇ ನಡೆಯಲ್ಲ. ಈ ಮದ್ವೆ ಮುಗಿದಾಗೆ ನನಗೆ ಜನ್ಮದಲ್ಲಿ ಮದುವೆ ಮಾಡ್ಕೊಳ್ಳೋ ಯೋಗ ಇದೆ. ಒಂದಿನ ಸಿಗೋ ಮರ್ಯಾದೆ ಇದು ಅತ್ತೆ ಅಂತ, ನಾಳೆ ಮದುವೆ ಒಂದಾಗ್ಲಿ, ಆಮೇಲಿದೆ ಮಾರಿ ಹಬ್ಬ. ಸಾಕು ನಿಮ್ ಕೊಬ್ಬು, ಎದ್ದು ಬಾರೆ. ನನ್ನ ಬಾರೆ ಅಂತೀಯ? ಯಾವ್ದ ಕಾರಣಕ್ಕೂ ಈ ಲಗ್ನ ನಡಿಲಿಕ್ಕೆ ನಾ ಬಿಡೋದಿಲ್ಲ. ಮದುವೆ ನಂದು, ನಿಲ್ಸಕ್ ನೀನ್ಯಾರೆ? ಪಾಪ ಇಲ್ಲ ನನ್ನ ಮೇಲೆ, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ಮತ್ತಿನ್ಯಾವ್ದ್ರ ಬಗ್ಗೆ ಹೇಳ್ತಿದ್ದಿಲ್ಲ? ಓ ರಮಣ, ಏಟ್ ಸಂದಾಕ್ ನಾಟಕ ಮಾಡ್ತಿದ್ಯಾ? ನಾನು ಕುಡ್ಕೊಂಡು ಬಂದಾಗ, ಜೂಜಾಡಿದಾಗ ತಪ್ಪು ಅಂತಿದ್ದು ನೀನೇ ತಾನೆ? ಆದರೆ ಈಗ ದಿನ ರಾತ್ರಿ ಆ ಹೊಸ ಟೀಚರ್ ಮನೆಗೆ ಹೋಯ್ತೀಯಲ್ಲ, ಇದು ಸರಿನಾ? ಇದು ಸರಿನಾ? ಸರ್ ಆ ಕಳ್ಪಟ್ಟಿ ಮಕ್ಕಳು ಅಲ್ಲೇ ಇದ್ದಾರೆ ಸರ್. ಬೇಗ ಗಾಡಿ ಕಡ್ಡ ಹಾಕೋ. ಹ್ಯಾಂಡ್ಸ್ ಅಪ್. ಹಲೋ ಲಿಂಗ, ಗಾಡಿ ಮೂವ್. ಅಲ್ಲಿರೋ ನಿರಾಳತೆ ನೆಮ್ಮದಿಗೆಲ್ಲ ನಾನು ತುಂಬಾನೇ ನಷ್ಟ ಅನುಭವಿಸಿದ್ದೀನಿ ವಿಷ್ಣು. ನನ್ನ ಕುಟುಂಬದ ನಾಶಕ್ಕೆ ನೀನು ತಕ್ಕ ಉತ್ತರನ ಕೊಡಲೇಬೇಕು. ನಿಜ ಹೇಳು, ಯಾರು ನೀನು? ಆದ್ರೆ ಮಿಸ್ಟರ್ ಗುರುಮೂರ್ತಿ, ನಿಮ್ಗೆ ನಮ್ ಕಾಂಟ್ರಾಕ್ಟ್ ತಗೊಳಕ್ಕೆ ಒಪ್ಪಿಗೆ ಇದೆಯಾ? ಎಸ್, ನಾವು ಈ ಕಾಂಟ್ರಾಕ್ಟ್ ತಗೋತೀವಿ. ಈ ಕಾಂಟ್ರಾಕ್ಟ್ ರಿಲೇಟೆಡ್ ಪ್ರೊಸೆಸ್ ಏನೇ ಇದ್ರೂ ಶನಾ ಅವ್ರು ನೋಡ್ಕೋತಾರೆ. ವೆಲ್, ಹಾಗಾದ್ರೆ ಕಾಂಟ್ರಾಕ್ಟ್ ಪೇಪರ್ಸ್ಗೆ ಸೈನ್ ಮಾಡ್ಬೋದಲ್ಲ? ಶೋರ್, ತಗೊಳ್ಳಿ ಮಿಸ್ಟರ್ ಗುರುಮೂರ್ತಿ, ಸೈನ್ ಮಾಡಿ.